ರಾಜ್ಯದಲ್ಲಿ ಕಾಡು ಬಂದಿದ್ದಾರೆ ಅಂತ ಯಾರು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ರಾಜೇಶ್ ಕೋಡ್ರ ಒತ್ತಾಸೆ ಮೇರೆಗೆ ಕಾಡುಗಳ್ಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಯಿತು ಅಭಿವೃದ್ಧಿ ನಿಗಮ ಸ್ಥಾಪನೆ ಆದ್ಮೇಲೆ ನಮ್ಮ ಶಿರಾದವರೇ ಅಧ್ಯಕ್ಷ ಆಗಬೇಕು ಅಂತ ಹಠ ಮಾಡಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಆ ಒಂದು ಕೀರ್ತಿ ಸನ್ಮಾನ ರಾಜೇಶ್ ಕೋಡ್ರಿಗೆ ಸಲ್ಲಿಸಬೇಕಾಗುತ್ತೆ ಆ ಒಂದು ಅದರ ಜೊತೆಗೆ ನಮ್ಮ ಕಾಡುಗಳ್ಳರ ಆರಾಧ್ಯ ದೈವ ಜುಂಜಪ್ಪನ ಗುಡ್ಡೆ ಅಭಿವೃದ್ಧಿ ಪಡಿಸೋದಕ್ಕೆ ಜುಂಜಪ್ಪ ಹುಟ್ಟಿ ಮಡಿದು ಎಷ್ಟು ವರ್ಷಗಳಾಗಿತ್ತು ಅಲ್ಲಿ ಒಂದು ಕಲ್ಲಿಡತಕ್ಕಂತ ಪ್ರಯತ್ನ ಯಾರು ಮಾಡಿರಲಿಲ್ಲ ಆದರೆ ರಾಜೇಶ್ ಕೋಡ್ರು ಗೆದ್ದ ತಕ್ಷಣ ಜುಂಜಪ್ಪನ ಗುಡ್ಡೆ ಇದು ಐತಿಹಾಸಿಕ ಸ್ಥಳ ವೀರಪುರುಷ ಜುಂಜಪ್ಪನ ಗುಡ್ಡೆ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು 1 ಕೋಟಿ ಅನುದಾನ 1 ಕೋಟಿ ಅನುದಾನವನ್ನು ಕೊಡಿಸಿ ಅಲ್ಲಿ ಒಂದು ಯಾತ್ರಾ ಸ್ಥಳ ಆಗಬೇಕು ಅದೊಂದು ಪುಣ್ಯ ಕ್ಷೇತ್ರ ಆಗಬೇಕು ಅಂತಂದು ಅದಕ್ಕೆ 1 ಕೋಟಿ ಹಣವನ್ನು ಕೊಡಿಸಿದರು ಅದರ ಜೊತೆಗೆ ಏನು ಶಿರಾನಗರದಲ್ಲಿ ಗೊಲ್ಲರ ಹಾಸ್ಟೆಲ್ ನಿರ್ಮಾಣ ಆಗ್ತಾ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಹಾಸ್ಟೆಲ್ ಗೆ ರಾಜೇಶ್ ಕೋಡ್ರು ಮತ್ತು ಪೂರ್ಣಿಮಾ ಮೇಡಂ ರವರು ಜೊತೆಗೂಡಿ 50 ಲಕ್ಷ ಅನುದಾನವನ್ನು ಕೊಟ್ಟರು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಸಮುದಾಯದ ಜೊತೆಗಿದ್ದಾರೆ ಸುಮ್ಮನೆ ಚುನಾವಣೆ ಬಂದಾಗ ಅವರು ಮತಕ್ಕಾಗಿ ನಮ್ಮನ್ನ ಓಲೈಕೆ ಮಾಡ್ಕೊಂಡು ಮರಳು ಮಾಡ್ಕೊಂಡಂತ ಅಭ್ಯರ್ಥಿಗಳನ್ನ ತಾವು ಯಾರು ನಂಬೇಡ್ರಿ ಮೋಸ ಹೋಗಬೇಡ್ರಿ ದಯಮಾಡಿ ತಾವು ಯೋಚನೆ